ನಿಮ್ಮ ಹೆಸರು ಸರ್? ಬಿ ಎಸ್ ಲಾಲ್ಭೂಷಣ್. ಓಕೆ ಸರ್, ನೀವು ನ್ಯಾಚುರಲ್ ಹಿಜಾಮ ಕಪಿಂಗ್ ಸೆಂಟರ್ ಬಾಗೇಪಲ್ಲಿಗೆ ಥೆರಪಿ ಸೆಂಟರ್ ಬಂದುಬಿಟ್ಟು 20 ಡೇಸಿಂದ ಮೇಡಮ್ ಅವ್ರಿಗೂ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಸೊ ಏನು ಇಂಪ್ರೂವ್ಮೆಂಟ್ ಆಗಿದೆ ಸರ್ 20 ದಿವಸದಲ್ಲಿ ಮೇಡಮ್? ಬಾಗೇಪಲ್ಲಿ ನಾಗರಿಕ ಬಂದಾಗಲೇ ಸುಮಾರು 4-5 ವರ್ಷದಿಂದ ನನ್ನ ಧರ್ಮಪತ್ನಿ ಅಂತ ಪದ್ಮಾವತಿ ಅವರು ಕಾಲು ನೋವು ಅಂತ ಹೇಳ್ತಾ ಇದ್ರು. ನಮ್ಮ ಆತ್ಮೀಯರೊಬ್ಬರು ನ್ಯಾಚುರಲ್ ಹಿಜಾಮ ಸೆಂಟ್ರಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ಅಂತ ಹೇಳಿದ್ರು. ಅಲ್ಲಿ 20 ದಿವಸದ ನನ್ನ ಹೆಂಡತಿಯಾದ ಪದ್ಮಾವತಿ ಅವರು ಒಂಥರ ಒಳ್ಳೆ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಇವಾಗ ಸಂಪೂರ್ಣವಾಗಿ ವಾಸಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನನ್ನ ಧರ್ಮಪತ್ನಿಗೆ ಸುಮಾರು ವರ್ಷಗಳಿಂದ ಕಾಲು ನೋವು ಇದ್ದಿದ್ದನ್ನು ಇವಾಗ ಸರಿಪಡಿಸ್ಕೊಂಡಿದ್ದಾರೆ. ಈ ಅದು ಪ್ರಕೃತಿ ಒಂದು ನ್ಯಾಚುರೋ ಕಪ್ಪಿಂಗ್ ತೀರೋ ಕಪ್ಪಿಂಗ್ ಅಂತ ಮಾಡಿದ್ದಾರೆ. ಅದು ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ವೈದ್ಯಲೋಕಕ್ಕೆ ಸವಾಲು ವಹಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಆತ್ಮೀಯರು ರಶೀದ್ ಅಂತ ಅವರು. ಇವಾಗ ಅವ್ರು ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ನಾಗರಿಕ ಬಂಧುಗಳೇ, ಯಾರನ್ನ ನಿಮ್ಗೇನನ್ನ ಈ ಥರ ತೊಂದರೆ ಇದ್ದರೆ ಮೊದಲು ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಮಾಡೋರು ಕೂಡ ಅವರ ತಾಯಿ ಹಾಗೂ ಆತ್ಮ ಮಾಡೋದು ತುಂಬ ಅದ್ಭುತವಾಗಿ ಕೆಲವೆಲ್ಲ ಮಾಡಿದ್ದಾರೆ. ಅದನ್ನು ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದು. ಎಲ್ಲೆಲ್ಲೋ ನನ್ನ ಹೆಂಡತಿ ಬೆಂಗಳೂರು ಹಾಗೂ ಹಿಂದೂಪುರದಲ್ಲಿ ಕೆಲವು ಕಡೆ ಎಲ್ಲ ತೋರಿಸಿದ್ದು, ಅಲ್ಲಿ ಏನೋ ಒಂದು ಮಾತ್ರೆ ಕೊಟ್ಟುಬಿಟ್ಟು ಇದು ಮಾಡಿದ್ರು. ಈಗ ಸಂಪೂರ್ಣವಾಗಿ 90% ವಾಸಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು 20 ಡೇಸ್ ಏನೋ ಅವರು ಹೇಳಿದ್ದಾರೆ, ಅವರು ತಾಯಿಯವರು ಇನ್ನೂ ಹೇಳಿದ್ದಾರೆ. ಅದನ್ನು ನೆರವೇರಿಸ್ಕೊಳ್ಳಿ, ಸಂಪೂರ್ಣವಾಗಿ ವಾಸಿಯಾಗುತ್ತೆ ಅಂತ ಹೇಳಿದರೆ ದಯವಿಟ್ಟು ಇದನ್ನು ನೀವು ಕೂಡ ನಾಗರಿಕರು. ಯಾಕಂದರೆ ನಾವು ಬಾಗೇಪಲ್ಲಿಯವರು ಎಷ್ಟೋ ದೂರ ಹೋಗಿ ಏನೇನೋ ಬಾಧೆ ಬಿಡ್ತಾ ಇದ್ವಿ, ನಮ್ಮ ಹತ್ರದಲ್ಲೇ ಇರೋರು ನಾವು ಇನ್ನೂ ವಿಚಾರಿಸ್ತಾ ಇಲ್ಲ. ದಯವಿಟ್ಟು ಇದು ಒಂದು ಸಲ ಅವ್ರನ್ನ ಭೇಟಿ ಮಾಡಿ, ಅದ್ಯಾವುದು ನ್ಯಾಚುರಲ್ ಹಿಜಾಮ್ ಸೆಂಟರ್ ಅಂತ ಇದೆ ನಮ್ಮ ನ್ಯಾಚುರಲ್ ಕಾಲೇಜ್ ರೋಡಲ್ಲಿ ಇರೋದು, ದಯವಿಟ್ಟು ಅವರು ಒಂದು ಇದು ಕಚೇರಿಗೆ ಭೇಟಿ ಕೊಟ್ಟು ನೀವು ವಿಚಾರಿಸಿ. ಇದನ್ನು ಇನ್ನೂ ಒಂದು ಸಲ ಹೇಳಬೇಕಂದ್ರೆ ನಮ್ಮ ಈ ಕಪ್ಪಿಂಗ್ ಅಂತ ಏನು ಹೊಸದಾಗಿ ಮಾಡಿದ್ದಾರೆ, ಅದನ್ನು ನಮ್ಮ ತಂಡದ ನಮ್ಮ ಕ್ರಿಕೆಟ್ ಒಳ್ಳೆ ಆಟಗಾರ ವಿರಾಟ್ ಕೊಹ್ಲಿ ಅವನು ಕೂಡ ಮಾಡಿಸ್ದಂಗಿದ್ದಾನೆ ದಯವಿಟ್ಟು. ಯಾಕಂದರೆ ಕೆಲವರು ನಮ್ಗೆ ಗೊತ್ತಿಲ್ಲದಿರೋದೆಲ್ಲ ಈ ತಿಳ್ಕೊಬೇಕಂದ್ರೆ ಎಲ್ಲ ಕೆಲವು ಕಡೆ ಹೋದ್ರೇ ಇನ್ನೋಸೆಂಟ್ ಪೀಪಲ್ ದೇ ಆರ್ ನಾಟ್ ವೆಲ್ ನೋನ್ ಸಮಥಿಂಗ್ ಅಂತ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ಗೋ ಸರ್ಚ್ ಸಬ್ಜೆಕ್ಟ್ ನೋಡಿ. ಇಲ್ಲಿ ಹೋಗಿ ವಿಚಾರಿದ್ರೆ ಯಾರನ್ನ ಹಿರಿಯರು ಎಬೋ 45, 50, 60 ಇರೋ ಏಜ್ ಅವರು, ನೀವು ದಯವಿಟ್ಟು ಮಕ್ಕಳು ಗಮನ ಕೊಟ್ಟು ಅವ್ರ ತಾಯಿಯಿಂದ ತಂದೆಯಲ್ಲಿ ಕರ್ಕೊಂಡು ಹೋದರೆ ಅವ್ರ ಸಜೆಷನ್ ತಗೊಳ್ಳಿ. ನಿಮಗೂ ಆರೋಗ್ಯ, ನಿಮಗೂ ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತೇಳಿ ಈ ಎರಡು ಮಾತು ನಮ್ಮ ಹಿಜಾಮ್ ಸೆಂಟರ್ ಬಗ್ಗೆ ನಾನು ಪ್ರೌಡಾಗಿ ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಹೋಗಿ ಅವ್ರ ಹತ್ರ ವಿಚಾರಿಸಿ ಏನಿದೆಯೋ ಪ್ರಾಬ್ಲಮ್ ಹೇಳ್ಕೊಳ್ಳಿ, ಅವರು ಸಲಹೆ ಕೊಡ್ತಾರೆ, ಆ ಸಲಹೆಯನ್ನು ಪಡೆದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳುತ್ತೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾರೆ. ಥ್ಯಾಂಕ್ ಯು ಸರ್. ಮೇಡಮ್ ನೀವು ಹೇಳಿ 20 ದಿವಸ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮೇಡಮ್, ನಿಮಗೂ ಪೈನ್ ಹೆಂಗಿದೆ ಓಡಾಡೋಕ್ಕೆ ಕುತ್ಕೊಳಕ್ಕೆ ಮೊದಲಿಗೆ ಇವಾಗ ಚೇಂಜಸ್? 2 ವರ್ಷದಿಂದ ತುಂಬ ನೋವಿತ್ತು, ಆಚೆ ಒಬ್ಬಣ್ಣ ಅಂದರೂ ಕೂಡ ಒಂಥರ ನಡೆಯೋಕ್ಕೆ ಕಾಲು ಸ್ವಲ್ಪ ಬೆಂಡಾಗಿತ್ತು. ಅದು ಮತ್ತೆ ಎಲ್ಲ ಕಡೆಯೂ ತೋರಿಸ್ಕೊಂಡೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಚಿಂತಾಮಣಿ ಎಲ್ಲ. ಅದು ಇಷ್ಟು ಇದಾಗಲಿಲ್ಲ, 80% ಎಲ್ಲ ಕ್ಲೀನಾಗಿ ಆಗಿದೆ, ಮೇಲಾಗಿದೆ, ವಾಸಿಯಾಗಿದೆ. ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಡಾಕ್ಟ್ರು, ಅವರಮ್ಮ ತುಂಬ ಅವರು ಸಹನೆಯಿಂದ ಮಾಡೋದನ್ನು ನಾವು ಎಲ್ಲ ನೋಡಿ ಇದು ಮಾಡಬೇಕು. ಅಷ್ಟು ಚೆನ್ನಾಗಿ ನೋಡಿಕೊಂಡು ನಾನು ಚೆನ್ನಾಗಿ ವಾಸಿ ಮಾಡಿದ್ದಾರೆ ಜನಗಳಿಗೆಲ್ಲನೂ. ಎಷ್ಟೋ ಜನ ಇವಾಗ ಕಾಲುಗಳಿಂದ ಅದೆಲ್ಲಿಂದ ನೋವು ಪಡೀತಾ ಇದೆ, ಅದನ್ನು ವಾಸಿ ಮಾಡ್ಕೊಡೋಕ್ಕೆ ಡಾಕ್ಟ್ರನ್ನ ಭೇಟಿಯಾಗಿ ತೋರಿಸ್ಕೊಂಡು ಆರಾಮಾಗಿ ನೋವು ಎಲ್ಲ ಹೋಗಿದೆ, ನಡಕ್ಕೆಲ್ಲ ಆರಾಮಾಗಿ ಚೆನ್ನಾಗಿದೆ ನನಗೆ. ಇದರಿಂದ ಆರೋಗ್ಯನೂ ಫುಲ್ಲು, ಬ್ಲಡ್ ಕಪ್ಪಿಂಗಿಂದನೂ ಇದು ವೇಸ್ಟ್ ಬ್ಲಡ್ ಎಲ್ಲ ತೆಗೆದುಬಿಟ್ಟು ಇದು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ. ನಾವು ನಮ್ಮೂರಲ್ಲೇ ನಮ್ಮಿದ್ದು ಇಟ್ಕೊಂಡು ನಾವು ಊರಲ್ಲೇ ಇಟ್ಕೊಂಡು ನಾವು ಮಾಡಿಸ್ಕೊಂಡು ತೋರಿಸ್ಕೊಳ್ಳಿಲ್ಲ ಅನ್ನೋದು ಕೂಡ ನಮಗೂ ಸ್ವಲ್ಪ ಇದಾಗ್ತಾ ಇದೆ. 1 ವರ್ಷದಿಂದನೂ ಬರೋಣ ಅಂದ್ಕೊಂಡ್ವಿ, ಕರೋನಾ ಟೈಮಿಂದ ನಾನು ಆಚೆ ಎಲ್ಲೂ ಬರಲಿಲ್ಲ, ಇವಾಗ ತೋರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಜನಗಳಿಗೆಲ್ಲ ಎಲ್ಲಾದರೂ ಹೋಗಿ ಬಾ ಕಷ್ಟಪಟ್ಟು ಇದು ಮಾಡೋದು, ಈ ನಮ್ಮೂರಲ್ಲೇ ಇದ್ದು ನಾವು ಎಷ್ಟು ಅನುಕೂಲ ಪಡ್ಕೊಂಡಿದ್ದೀವಿ, ತೋರಿಸ್ಕೊಳ್ಳಿ ಅಂತಂದು ನಾನು ಎಲ್ಲರಿಗೂ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ.